75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ದಿನಾಂಕ 12/8/2022 ಹರ್ ಘರ್ ತಿರಂಗ ಅಭಿಯಾನ ನಾಲತವಾಡ ಪಟ್ಟಣದ ಶ್ರೀ ವೀರೇಶ್ವರ ಪ್ರೌಢಶಾಲೆಯ ಮಕ್ಕಳಿಂದ ನಡೆಸಲಾಗುತ್ತಿದೆ. ವೀರೇಶ್ವರ ಪ್ರೌಢಶಾಲಾ ಮಕ್ಕಳಿಂದ ಜರುಗಿಸಲಾಗಿರುವ ಈ ಕಾರ್ಯಕ್ರಮದಲ್ಲಿ ನಾಲತವಾಡ ಪಟ್ಟಣದ ವೀರೇಶ್ವರ ವೃತ್ತದಿಂದ ಬಸವೇಶ್ವರ ವೃತ್ತ ಗಣಪತಿ ಚೌಕ್ ಮಾರ್ಗವಾಗಿ ವಿವಿಧ ವಾರ್ಡ್ಗಳಲ್ಲಿ ಪಾದಯಾತ್ರೆ ಜರುಗಿಸಲಾಗಿದೆ. ಈ ವೇಳೆ ವೀರೇಶ್ವರ ಪ್ರೌಢಶಾಲೆಯ ಪ್ರಾಚಾರ್ಯರಾದಂತಹ ಎಲ್ಎಸ್ ನಾಯಕ್ ಅವರು ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಸಿಬ್ಬಂದಿ ವರ್ಗದವರು ಕೂಡ ಹಾಜರಿದ್ದರು. ಬ್ಯೂರ ರಿಪೋರ್ಟ್, ಕಾಶಿನಾಥ ಬಿರಾದಾರ್, ಭಾರತ ವೈಭವ ನ್ಯೂಸ್, ನಾಲತವಾಡ. ಶ್ರೀ ವೀರೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಬಳಗ ಶಿಕ್ಷಣ ಇಲಾಖೆಯ ಆದೇಶದ ಅನ್ವಯವಾಗಿ 75ನೆಯ ಅಮೃತ್ ಮಹೋತ್ಸವದ ಅಂಗವಾಗಿ ಪ್ರತಿ ಒಂದು ನಲತ್ತವಾಡದ ಪಟ್ಟಣದಲ್ಲಿ ನಗರದಲ್ಲಿ ಓಣಿ ಓಣಿಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಪ್ರಭಾತ್ ಫೇರಿಯನ್ನು ಮಾಡುವುದರ ಮೂಲಕವಾಗಿ ಈ ಅಮೃತ್ ಮಹೋತ್ಸವವನ್ನು ಪ್ರತಿಯೊಂದು ಮನೆಯಲ್ಲಿ ಮೇಲೂ ಕೂಡ ಧ್ವಜವನ್ನ ಆಚರಿಸಬೇಕು. ಧ್ವಜವನ್ನು ಈ 12ನೇ 13ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಕೂಡ ಅವಿರತವಾಗಿ ಧ್ವಜವನ್ನು ಹಾರಿಸಬೇಕೆನ್ನುವಂತಹ ಉದ್ದೇಶದಿಂದ ನಮ್ಮ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಬಳಗ ನಲತ್ತವಾಡದ ಪಟ್ಟಣದ ಉದ್ದಕ್ಕೂ ಕೂಡ ಓಣಿ ಓಣಿ ಮೂಲಕವಾಗಿ ಕೂಡ ಈ ಧ್ವಜ ಪ್ರಭಾತ್ ಫೇರಿಯನ್ನು ಮಾಡುವುದರ ಮೂಲಕವಾಗಿ ಈ ಒಂದು ಪ್ರಭಾತ್ ಫೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕಾಗಿ ನಮ್ಮ ವಿದ್ಯಾರ್ಥಿ ಬಳಗಕ್ಕೂ ಮತ್ತು ಶಿಕ್ಷಕ ಬಳಗಕ್ಕೂ ಕೂಡ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಯಾವ ಸ್ಕೂಲ್ ರೀ? ಶ್ರೀ ವೀರೇಶ್ವರ ಪ್ರೌಢಶಾಲೆ ನಲತ್ತವಾಡ. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.